ಹುಕ್ಕೇರಿ ನಗರದ ಶ್ರೀಗುರು ಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಡಿಯಲ್ಲಿ ನಡೆಯುತ್ತಿರುವಂತಹ ಶ್ರೀಗುರು ಶಾಂತೇಶ್ವರ ಪ್ರೌಢಶಾಲೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕನ್ನಡ ಪ್ರಾಥಮಿಕ ಶಾಲೆ ಶ್ರೀಗುರು ಶಾಂತೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗಿದ್ದು, ಸಂಸ್ಥೆಯ ಅಧ್ಯಕ್ಷರಾದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಭಾಗಿಯಾಗಿ ನಿವೃತ್ತ ಸೈನಿಕರಿಗೆ ಸನ್ಮಾನಿಸಿ ಆಶೀರ್ವಚನ ನೀಡುತ್ತಾ, ಯೋಧರು ನಿಸ್ವಾರ್ಥ ಸೇವೆ ಮಾಡಿ ನಮ್ಮನ್ನು ಕಾಯುತ್ತಾರೆ, ಕಾರ್ಗಿಲ್ ವಿಜಯೋತ್ಸವವನ್ನು ನಾವೆಲ್ಲ ಆಚರಿಸುತ್ತಿದ್ದೇವೆ, ನಿತ್ಯವೂ ಕೂಡ ನಮ್ಮೊಂದಿಗೆ ನಿವೃತ್ತ ಯೋಧರು ಇರುತ್ತಾರೆ, ಅವರನ್ನು ಗೌರವಿಸಿ ಅವರಿಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಎಂದರು. ಶ್ರೀ ಗುರು ಶಾಂತೇಶ್ವರ ಪ್ರೌಢಶಾಲೆಯ ಶಿಕ್ಷಕಿ ಶಿವಲೀಲಾ ಶಿರಸಂಗಿ ಮಠ ಉಪನ್ಯಾಸ ನೀಡುತ್ತಾ, 21 ವರ್ಷಗಳ ಹಿಂದೆ 1999 ಮೇ ರಂದು ಕಾರ್ಗಿಲ್ ಯುದ್ಧ ನಡೆಯಿತು. ಇದರಲ್ಲಿ 527 ಸೈನಿಕರು ವೀರಮರಣವನ್ನು ಹೊಂದಿದರು. 70 ದಿನಗಳ ಸುದೀರ್ಘ ಹೋರಾಟದ ನಂತರ ಭಾರತ ಸೇನೆ ಜುಲೈ 26 ಆಪರೇಷನ್ ವಿಜಯ ಎಂದು ಘೋಷಿಸಿತು. ಆಪರೇಷನ್ ವಿಜಯ ಎಂಬ ಹೆಸರು ಕೇಳಿದರೆ ಪ್ರತಿ ಭಾರತೀಯರಲ್ಲಾಗುವ ದೇಶಭಕ್ತಿ ಸಂಚಲನ ಅಷ್ಟಿಷ್ಟಲ್ಲ, ಅಂದಿನಿಂದ ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ನಾವೆಲ್ಲರೂ ಆಚರಿಸುತ್ತಿದ್ದೇವೆ ಎಂದರು. 21 ವರ್ಷಗಳ ಹಿಂದೆ 1999 ಮೇ ರಂದು ಕಾರ್ಗಿಲ್ ಯುದ್ಧ ನಡೆಯಿತು. ಇದರಲ್ಲಿ 527 ಸೈನಿಕರು ವೀರ ಮರಣವನ್ನ ಹೊಂದಿದರು. 70 ದಿನಗಳ ಸುದೀರ್ಘ ಹೋರಾಟದ ನಂತರ ಭಾರತ ಸೇನೆಯು ಜುಲೈ 26 ಆಪರೇಷನ್ ವಿಜಯ ಎಂದು ಘೋಷಿಸಿತು. ಆಪರೇಷನ್ ವಿಜಯ ಎಂಬ ಹೆಸರು ಕೇಳಿದರೆ ಪ್ರತಿ ಭಾರತೀಯನಲ್ಲಾಗುವುದು ದೇಶಭಕ್ತಿಯ ಸಂಚಲನ. ಅಂದಿನಿಂದ ಜುಲೈ 26 ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸಲಾಗುತ್ತದೆ. ಇನ್ನು ನಿವೃತ್ತ ಯೋಧರಾದಂತಹ ಭೀಮಪ್ಪ ಜಾಧವ್, ಮಹಾವೀರ ಮಲಗವುಡನರ್ ಮತ್ತು ಶ್ರೀಕಾಂತ್ ಮಗದುಂ ಸೇರಿದಂತೆ ಅನೇಕರು ಇವರಿಗೆ ಸಂಸ್ಥೆಯಿಂದ ಗೌರವಿಸಿ ಸನ್ಮಾನಿಸಲಾಗಿದ್ದು, ಇದೇ ಸಂದರ್ಭದಲ್ಲಿ ಶಿಕ್ಷಕ ವಿವೇಕ ನರಸನ್ನನವರು ಸ್ವಾಗತಿಸಿದ್ದು, ಸುರೇಶ್ ಜನರಾಳಿ ನಿವೃತ್ತ ಯೋಧರನ್ನು ಪರಿಚಯಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ RC ಭಾಗೇವಾಡಿ, ST ಚೌಗಲ, LM ಹಿರೇಕೋಡಿ, PM ನರಸನ್ನವರು ಸೇರಿದಂತೆ ಅನೇಕರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಶಿವಾಜಿ ಎನ್ ಬಾಲೇಶ್ಕೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.